ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫುಡ್ ಸ್ಟೆಪ್ಸ್. ಟೈಮ್ ಬಂದ್ಬಿಟ್ಟು 10 ಗಂಟೆ. ಇವತ್ತು ಗುಡ್ ಫ್ರೈಡೇ ಆಗಿರೋದ್ರಿಂದ ನಮಗೆ ಹಾಲಿಡೇ ಇದೆ. ಸೊ ಇಯರ್ಲಿಯಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ಅಂದರೆ ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತೀವಿ. ಸೊ ಆ ದೇವಸ್ಥಾನ ಬಂದ್ಬಿಟ್ಟು ಹುಲಿಯೂರು ದುರ್ಗ ಅಂತ ಊರಲ್ಲಿದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂದ್ಕೊಂಡೆ. ಇವತ್ತಿಂದ ಏನು ಸ್ಪೆಷಲು ಅಂತಂದರೆ, ಸೊ ಅಲ್ಲಿ ವರ್ಷ ತೇರೆಲ್ಲ ಎಳಿತಾರೆ. ಸೊ ಅದೊಂದು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಅದನ್ನೊಂದು ವ್ಲಾಗ್ ಮಾಡಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ ದೇವಸ್ಥಾನ ಬಂದುಬಿಟ್ಟು ಫುಲ್ ಕಾಡು ಒಳಗೆ ಇರುತ್ತೆ. ಸೊ ಕಾಡು ಮಧ್ಯದಲ್ಲಿ ಇದೊಂದು ದೇವಸ್ಥಾನ ಇರುತ್ತೆ, ಸುತ್ತ ಒಂದು ಕೆರೆ ಒಂದಿದೆ. ಸೊ ಅದನ್ನೆಲ್ಲ ಜಾಗಗಳು ನಿಮಗೆ ತೋರಿಸ್ತೀನಿ ವ್ಲಾಗ್ನ ಫುಲ್ ನೋಡಿ. ಆ ದೇವಸ್ಥಾನದ ಡೀಟೇಲ್ಸು ಮತ್ತು ಅದರದ್ದು ಇತಿಹಾಸ ಎಲ್ಲ ಹೇಳ್ತೀನಿ ನಿಮಗೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇವತ್ತೇನು ಸಾರಿ ನೀನು? ದೇವಸ್ಥಾನಕ್ಕೆ ಸರಿ. ಓಕೆ ಡನ್. ಓಕೆ ಲೆಟ್ಸ್ ಸ್ಟಾರ್ಟ್. ಚಿಂಕು ಬೈ ಮಾಡು. ಲೆಟ್ಸ್ ಸ್ಟಾರ್ಟ್. ಹಾಯ್ ಮಾಡು ಫಸ್ಟ್. ಯಾಕೆ ಬೈ? ಹಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಕೊನೆಗೂ ರೀಚ್ ಆದ್ವಿ ನಮ್ಮ ಈ ಟೆಂಪಲ್ಗೆ. ಸೊ ನನ್ನಿಂದ ನೀವು ನೋಡ್ಬೋದು. ಸೊ ಇದೊಂದು ಕೆರೆ ಕಾಣ್ತಿದ್ದೇನೆ ನಿಮಗೆ. ಈ ಕೆರೆ ಬಂದ್ಬಿಟ್ಟು ದೀಪಾಂಬುದಿ ಕೆರೆ ಅಂತ. ಸೊ ಮೊದಲೆಲ್ಲ ಇದು ಕುಡಿಯೋ ನೀರಿಗೆಲ್ಲ ಯೂಸ್ ಮಾಡ್ತಾಯಿದ್ರು, ಈಗಲೂ ಹಳ್ಳಿ ಜನ ಯೂಸ್ ಮಾಡ್ತಾರೆ ಇದನ್ನು ಕುಡಿಯೋ ನೀರು. ನೀವು ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು. ಇದು ನಾನು ನಿಮ್ಗೆ ತೋರಿಸ್ತೀನಿ ತಾಳಿ ಫುಲ್ಲು. 15 ವರ್ಷದಿಂದ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ. ಸೊ ಈ ಕೆರೆ ಬಂದ್ಬಿಟ್ಟು ಅಲ್ಲಿ ನಿಮ್ಗೆ ಅದು ಕಾಣಿಸ್ತಿದೆಯಲ್ಲ ಅದೊಂಥರ, ಅದು ಬಂದ್ಬಿಟ್ಟು ಗೇಟ್ ಅಂತ ಏನೋ ಅನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ನಾವು 10 ವರ್ಷದಿಂದ ಎಲ್ಲ ಬಂದಾಗೆಲ್ಲ ಅದು ಫುಲ್ ಕಾಣಿಸ್ತಾನೇ ಇರಲಿಲ್ಲ, ಅಷ್ಟು ನೀರು ಇರ್ತಾಯಿತ್ತು. ಸೊ ನೀವು ಒಂದು ಲೆಕ್ಕ ಹಾಕೋಬೋದು ಎಷ್ಟು ನೀರು ಇರ್ತಾಯಿತ್ತು ಈ ಕೆರೆನಲ್ಲಿ ಅಂತ. ಇವಾಗ ಎಷ್ಟು ಕೆಳಗೋಗಿದೆ. ಈ ದೇವಸ್ಥಾನ ಬಂದ್ಬಿಟ್ಟಿರೋದು ಕುಣಿಗಲ್ ತಾಲೂಕಿಗೆ ಸೇರುತ್ತೆ, ಮತ್ತು ತುಮಕೂರು ಡಿಸ್ಟ್ರಿಕ್ಕಿಗೆ ಸೇರುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂದರೆ, ಈ ದೇವರು ಬಂದ್ಬಿಟ್ಟು ಕಾಳಿಕಾಂಬ ದೇವರು. 900 ಇಯರ್ಸ್ ಹಿಂದೆ ಈ ದೇವಸ್ಥಾನ ಕಟ್ಟಿದ್ದು ಅಂತ ಇರೋದು. ಸೊ ಯೂಶ್ವಲಿ ಅಮಾವಾಸ್ಯ ದಿನ ಎಲ್ಲ ಒಳ್ಳೆ ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ. ಇವತ್ತು ಗುಡ್ ಫ್ರೈಡೇ ಆದ್ದರಿಂದ ತುಂಬ ದೊಡ್ಡದಾಗಿ ಒಂದು ಉತ್ಸವ ಎಲ್ಲ ಇಟ್ಕೊಂಡಿದ್ರು. ಸೊ ಆ ವಿಡಿಯೋಸ್ ಎಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ಫಸ್ಟು ಈ ಸರೌಂಡಿಂಗ್ಸ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತ ಬಂದೆ. ನೋಡಿ ಎಷ್ಟು ಕೆರೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಮುಂದೆ ಎಲ್ಲ ಹೋದರೆ ಮೋಸ್ಟ್ಲಿ ಕಾಡು ರಸ್ತೆ ಅನಿಸುತ್ತೆ. ಇಲ್ಲಿ ಮುಂದೆ ಏನು ಹೋಗೋಕ್ಕೆ ದಾರಿನೂ ಇಲ್ಲ. ಇದು ನೋಡಿ ಕಾರ್ ಇಲ್ಲೇ ಲಾಸ್ಟು, ಯೂಶ್ವಲಿ ಪಾರ್ಕ್ ಮಾಡಿಬಿಟ್ಟಿರ್ತಾರೆ. ರೈಟ್ ಸೈಡೆಲ್ಲ ಫುಲ್ ಕಾಡು, ಈ ಲೆಫ್ಟ್ ಸೈಡಲ್ಲಿ ನಿಮಗೆ ಕೆರೆ ಬರುತ್ತೆ. ಸೊ ಮುಂಚೆ ನಾವು 10-15 ವರ್ಷದಿಂದ ಎಲ್ಲ ಈ ಕೆರೆ ಬೆಳಿಗ್ಗೆನೆ ಬಂದು ಈ ಕೆರೆನಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಅದೊಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಚೆನ್ನಾಗಿರ್ತಾಯಿತ್ತು. ಈ ಕಡೆ ಬಂದ್ಬಿಟ್ಟು ಅಲ್ಲಿಂದ ಎಂಟ್ರೆನ್ಸ್ ಹೋಗ್ಬೋದು, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹೋಗೋಣ ಒಂದ್ಸಲಿ ಆ ಎಂಟ್ರೆನ್ಸ್ಗೆ. ನೋಡ್ತಾ ಇದ್ದೀರಲ್ಲ, ಇದು ಮುಂಚೆ ಎಲ್ಲ ಇದು ಗೇಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಗೇಟ್ ಇರ್ತಾಯಿತ್ತು. ಸೊ ಇವಾಗೇನು ಆಪ್ರೇಟ್ ಆಗ್ತಿಲ್ಲ ಅನಿಸುತ್ತೆ. ಸೊ ಇಲ್ಲಿಂದ ನೀರು ಗದ್ದೆಗಳಿಗೆಲ್ಲ ಬಿಡ್ಕೋತಾರಲ್ಲ, ಇಲ್ಲಿ ಓಪನಿಂಗ್ ಇದೆ ಅನಿಸುತ್ತೆ. ಇಲ್ಲಿ ಹೋಗಿ ನೋಡೋಣ ಒಂದ್ಸಲಿ ಹೋಗ್ಬೋದಂತ. ನಾನು ಯಾವತ್ತೂ ಹೋಗಿಲ್ಲ, ನೋಡ್ಕೊಂಬರೋಣ ಜಾಗ ಹೇಗಿದೆ ಅಂತ. ಓ ತುಂಬ ಚೆನ್ನಾಗಿದೆ. ಇದೇನು ಇದು? ಓ ಏನೇನೋ ಇದಪ್ಪ. ಹಾಗೆ ಬಂದುಬಿಟ್ರೆ ಹೊರಗಿಲ್ಲ, ಬನ್ನಿ ಹೋಗೋಣ. ಇದೇನು ಬ್ರಿಡ್ಜ್ ಥರ ಇದೆ, ನಾನು ಯಾವತ್ತೂ ಹೋಗಿಲ್ಲ ಇಲ್ಲಿ. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ. ನಾನು ಯಾವತ್ತೂ ಬಂದಿಲ್ಲ ಇಲ್ಲಿ. ವಾವ್, ಜಾಗ ಏನು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ನಾನು ಯಾವತ್ತೂ ಬಂದಿಲ್ಲ, ಇವತ್ತೇ ಫಸ್ಟ್ ಬರ್ತಾ ಇರೋದು. ಚೆನ್ನಾಗಿದೆ. ಮೋಸ್ಟ್ಲಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾರನ್ನೂ ಕರ್ಕೊಂಬರ್ತಿರ್ಲಿಲ್ಲ. ಇವಾಗ ಏನೋ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನಿಸುತ್ತೆ. ನೋಡೋಕ್ಕೂ ಒಂಥರ ಭಯಂಕರವಾಗಿದೆ, ಬಟ್ ಚೆನ್ನಾಗಿದೆ. ಗೇಟ್ ಥರ ಇದೆ, ಗೇಟ್ ಏನೋ ಇವಾಗ ಆಪ್ರೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಫುಲ್ಲು, ಅಲ್ಲಿ ನಾವು ಯೂಶ್ವಲಿ ಆ ಸ್ಟೆಪ್ಸ್ ಎಲ್ಲ ನಾನು ಕೂತ್ಕೊಂಡು ನೀರಲ್ಲಿ ಆಟ ಆಡ್ತಾ ಇದ್ವಿ. ಇವಾಗೆಲ್ಲ ನೀರು ತುಂಬ ಕೆಳಗೆ ಹೋಗ್ಬಿಟ್ಟಿದೆ, ತುಂಬಾ ಕೆಳಗೆ ಹೋಗಿದೆ. ಸೊ ಇವಾಗ ಏನಾದರೂ ನೀರಲ್ಲಿ ಇಳಿದ್ರೆ ಎಳ್ಕೊಂಬಿಡುತ್ತಂಗೆ. ಇದು ತುಂಬ ಹಳೆ ಕಾಲದ್ದು, 900 ವರ್ಷದ ಹಿಂದೆ ಅಂತಾರೆ. ವಾಟರ್ ಲೆವೆಲ್ ಇದೆ ನೋಡಿ, ಆ ವಾಟರ್ ಲೆವೆಲೆಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಸ್ಕೇಲ್ ಥರ ಯೂಸ್ ಮಾಡ್ತಾಯಿದ್ರೆ ಅನಿಸುತ್ತೆ. ಬರ್ಡ್ಸ್ಗಳಿಗೆಲ್ಲ ಒಳ್ಳೆ ಜಾಗ, ಅದಕ್ಕೆ ನೀರು ಇದು ತಂಪಾಗಿದೆ.
ಬನ್ನಿ ಆ ಕೆಳಗೆ ಹೋಗೋಣ ಆ ನೀರ ಹತ್ರ. ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಜಾಗದಲ್ಲಿ ದೇವಸ್ಥಾನ ಬರುತ್ತೆ. ಸೊ ಇಲ್ಲಿಂದ ಸ್ನಾನ ಮಾಡಿಕೊಂಡು ಜನ ಇಲ್ಲಿ ಮೇಲ್ಗಡೆ ಹಿಂಗೆ ಹತ್ತೋಗ್ತಾರೆ. ಅಲ್ಲಿ ಹೇಳದ್ನಲ್ಲ ಅಲ್ಲಿ ಎಂಟ್ರ ಆ ಕೆರೆಗೆ ಹೋಗೋ ದಾರಿ ಇದೆ ಅಂತ, ಆ ದಾರಿನಲ್ಲಿ ಹೋಗೋಣ ಬನ್ನಿ. ಒಂದು ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ ನಿಮ್ಗೆ ಕೆರೆ. ಸೊ ನೀರು ಕ್ಲೀನಾಗಿದೆಯೋ ಇಲ್ಲೋ ಅಂತ ನೋಡೋಣ. ನೋಡಿ ಇಲ್ಲಿ ನಿಮಗೆ ಸ್ಟೆಪ್ಸ್ ಕಾಣ್ತಿದೆಯಲ್ಲ, ಈ ಸ್ಟೆಪ್ಸಲ್ಲಿ ಇಲ್ಲಿ ಕೆಳಗೆ ಇಳ್ಕೊಂಡು ಹೋದ್ರೆ ನಿಮಗೆ ಆ ನೀರ ಹತ್ರ ಹೋಗ್ಬೋದು. ಸೊ ಹೋಗಿ ಬರೋಣ. ಹೆಂಗಿದೆ ಅಂತ ಕ್ಲೀನಾಗಿ ಇಟ್ಟವರೋ ಜನ ನೋಡಿ. ಎಲ್ಲೋದ್ರೂ ನಿಮಗೆ ಈ ಥರ ಪ್ಲಾಸ್ಟಿಕ್ ಏನಕ್ಕೆ ಬಿಸಾಕ್ತಿರೋ ಜನಗಳು ನೋಡಿ. ಎಲ್ಲ ಕಡೆ ಬಂದು ಎಲ್ಲ ಫುಲ್ ಗಲೀಜು ಮಾಡಿಟ್ಟಿರ್ತಾರೆ. ನಾನೊಂದು ರಿಕ್ವೆಸ್ಟ್, ಪ್ಲೀಸ್ ನೀವೆಲ್ಲೇ ನೇಚರ್ನ ಎಂಜಾಯ್ ಮಾಡಿ ಬಟ್ ಪ್ಲಾಸ್ಟಿಕ್ನೆಲ್ಲ ಬಿಸಾಕ್ಬೇಡಿ. ಸೊ ಮೊದಲೆಲ್ಲ ಇಲ್ಲೆಲ್ಲ ಹೋಗ್ಬೋದಿತ್ತು, ಇಲ್ಲಿ ಕೆಳಗೆಲ್ಲ ಹೋಗ್ಬೋದಿತ್ತು. ಇವಾಗ ಏನೂ ಇಲ್ಲ, ಜಾಗ ಎಲ್ಲ ಕಟ್ಟೆ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಇಳ್ಕೊಂಡೋಗಿ ಇಲ್ಲಿ ನಾನು ಕೈ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ನಡ್ಕೊಂಡೋಗಿ ಹೋಗಿ 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 ಅಲ್ಲಿ ಅಲ್ಲಿ ಸ್ನಾನ ಮಾಡ್ತಾಯಿದ್ವಿ ನಾವು. ಅಲ್ಲಿ ಸ್ನಾನ ಮಾಡಿಕೊಂಡು ಬರ್ತಾಯಿದ್ವಿ, ತಿರ್ಗಾ ಹಂಗೆ ವಾಪಸ್ ಬರ್ತಾಯಿದ್ವಿ. ಯೂಶ್ವಲಿ ಒಂದೊಂದ್ಸಲಿ ನಾವು ಇಲ್ಲಿ ಸ್ವಿಮ್ ಮಾಡೋಕ್ಕೆ ಹೋದಾಗ ಆ ಹಾವುಗಳು ಬಂದುಬಿಡ್ತಾ ಇತ್ತು. ಅದೇನು ಕೆರೆ ಅವೆ ಅನಿಸುತ್ತೆ, ಬಟ್ ಚಿಕ್ಕ ವಯಸ್ಸಲ್ಲಿ ಯೂಶ್ವಲಿ ಭಯ ಆಗೇ ಆಗುತ್ತೆ. ಸೊ ಆ ಭಯದಿಂದ ಓಡ್ ಬಂದುಬಿಡ್ತಾಯಿದ್ವಿ. ಎಷ್ಟೊಂದು ಪಕ್ಷಿಗಳು ಹಾರಾಡ್ತಾಯಿದೆ, ಚೆನ್ನಾಗಿದೆ ನೇಚರು. ಇದೆಲ್ಲ ನೋಡಾಯ್ತಲ್ಲ, ನೆಕ್ಸ್ಟು ನಿಮಗೆ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿದ್ರು ಅಂತ ಎಲ್ಲ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ವೀರಗಾಸೆ, ಹೌದು ಈ ಒಂದು ಕಲೆಯನ್ನು ವೀರಗಾಸೆ ಎಂದು ಕರೆಯುತ್ತಾರೆ. ಕರ್ನಾಟಕದ ಒಂದು ಜನಪದ ಕಲೆ. ಸಾಮಾನ್ಯವಾಗಿ ಜಾತ್ರೆ, ದೇವರ ಮೆರವಣಿಗೆ, ಹಬ್ಬ, ಹುಣ್ಣಿಮೆ, ಮದುವೆ ಮೊದಲಾದ ಸಂದರ್ಭಗಳಲ್ಲಿ ಈ ವೀರಗಾಸೆಯನ್ನು ನಡೆಸುತ್ತಾರೆ. ಈ ಒಂದು ಕಲೆಯನ್ನು ನೀವು ನಾಡಹಬ್ಬ ದಸರಾದಲ್ಲೂ ನೋಡಿರ್ಬೋದು. ಈ ನೃತ್ಯದ ನಂತರ ಶ್ರೀ ಕಾಳಿಕಾಂಬಾ ದೇವಿಯ ಉತ್ಸವವೊಂದು ಶುರುವಾಗುತ್ತದೆ. ದೇವಸ್ಥಾನದ ಹೊರಾಂಗಣದಲ್ಲಿ ಮೂರು ಪ್ರದಕ್ಷಿಣೆ ಹಾಕಲಾಗುತ್ತದೆ. ನೀವಿಲ್ಲಿ ನೋಡ್ಬೋದು ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ಸೊ ಇವರೆಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಇವಾಗ ಟೈಮ್ ಆಲ್ಮೋಸ್ಟ್ 6:30 ಆಗ್ತಿದೆ, 6:30. ಸೊ ನಿಮಗೆ ಈ ಸನ್ಸೆಟ್ ಈ ದೇವಸ್ಥಾನದಿಂದ ಹೇಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂಥರ ಟೂರಿಸ್ಟ್ ಸ್ಪಾಟ್ ಅಂತಾರ. ಸೊ ಇಲ್ಲಿ ಬಂದರೆ ನಿಮಗೆ ದೇವಸ್ಥಾನನೂ ಆಗುತ್ತೆ, ನಿಮ್ಗೆ ಒಳ್ಳೆ ಸೀನಿಕ್ ಬ್ಯೂಟಿನೂ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಾಡು ದಾರಿ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ಯಾರೂ ಓಡಾಡೋದೇ ಇಲ್ಲ, ಬಟ್ ಅಲ್ಲೊಂದು ಹಳೇದೊಂದು ರೋಡ್ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ ತರ್ತಾಯಿರ್ತೀವಿ ಈ ವ್ಲಾಗಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಎಂಜಾಯ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್